ಸೇಲ್ ಸೇಲ್ ದಸರಾ ದೀಪಾವಳಿ ಧಮಾಕಾ ಸೇಲ್ ಸೂಪರ್ ಗಿಫ್ಟ್ಸ್ ಮತ್ತು ಆಫರ್ ಗಳಿಗೆ ಇಂದೇ ಭೇಟಿ ಕೊಡಿ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊನ್ನೂರು ಬೆಳಗಾವಿ ಜಿಲ್ಲೆ ಕೈದಿಗಳನ್ನ ಮನೆ ಕೆಲಸಕ್ಕೆ ಬಳಸಿಕೊಳ್ತಿರೋ ಗೋಖಾ ಕಾರಾಗೃಹದ ಉಪ ಅಧಿಕಾರಿ ಈ ಕೃತ್ಯವೊಂದು ಇದೀಗ ಬೆಳಕಿಗೆ ಬರುತ್ತಿದೆ ವಿಚಾರಣಾ ಕೈದಿಗಳನ್ನು ಹೊರಗೆ ಬಿಡುವಂತಿಲ್ಲ ಆದರೆ ಗೋಕಾಕ್ ಕಾರಾಗೃಹದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉಪ ಕಾರಾಗೃಹ ಅಧಿಕಾರಿ ಸುರೇಶ್ ಮೇಲ್ಮನಿ ಅವರು ಕೈದಿಗಳನ್ನು ಮನೆಗೆ ಕರೆದುಕೊಂಡು ಹೋಗಿ ತಾವು ಮನೆಯಲ್ಲಿ ಬಳಸುವ ಗಾದೆಯನ್ನ ಸ್ವಚ್ಛ ಮಾಡಿಸಿಕೊಳ್ಳುತ್ತಿರುವುದು ಕಂಡುಬಂದಿದೆ ಈ ಮೂಲಕ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಈ ಅಧಿಕಾರಿ ಮನೆ ಮುಂದೆ ಕೆಲಸ ಮಾಡುತ್ತಿರುವ ಮತ್ತು ಕೆಲಸ ಮುಗಿದ ನಂತರ ಕೈದಿಗಳು ಜೈಲಿನೊಳಗೆ ಹೋಗುತ್ತಿರುವ ವಿಡಿಯೋ ಈಗ ಲಭ್ಯವಾಗಿದೆ ಜೈಲಿನಲ್ಲಿ ಜೈಲರ್ ಇರುವಾಗಲೇ ಈತ ಇಬ್ಬರು ಕೈದಿಗಳನ್ನ ಮನೆ ಕೆಲಸಕ್ಕೆ ಬಳಸಿಕೊಳ್ಳುತ್ತಿದ್ದಾನೆ ಎಂದರೆ ಜೈಲರ್ ಯಾವ ರೀತಿ ಕೆಲಸ ಮಾಡುತ್ತಿದ್ದಾರೆ ಎಂದು ತಿಳಿದು ಬರುತ್ತದೆ ಅಷ್ಟೇ ಅಲ್ಲದೆ ಇಲ್ಲಿ ಹಣ ಕೊಟ್ಟರೆ ಮಾತ್ರ ಕೈದಿಗಳನ್ನು ಭೇಟಿಯಾಗಲು ಹಣ ಕೊಡಬೇಕಂತೆ ಕಾನೂನು ಉಲ್ಲಂಘನೆ ಮಾಡಿದ ಅಧಿಕಾರಿಯ ಮೇಲೆ ಜಿಲ್ಲಾ ಜೈಲ ಅಧೀಕ್ಷಕ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳುತ್ತಾರಾ ಅಥವಾ ಇಲ್ವಾ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ